ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಹಾಸ್ಟೆಲ್ನಲ್ಲಿ ಗಲಾಟೆ ಮಾಡಿಕೊಂಡು ಕೊನೆ ಬೆಂಚ್ನಲ್ಲಿ ಕೂತ್ಕೊಂಡು ಕ್ಲಾಸ್ಗಳಿಗೆ ಬಂಕ್ ಹಾಕೊಂಡು ಟೀಚರ್ಸ್ ಹತ್ರ ಬೈಸ್ಕೊಂಡು ಹುಡುಗಿರ ಹಿಂದೆ ಓಡಾಡಿಕೊಂಡು ಫ್ರೆಂಡ್ ಜೊತೆ ಕಿತ್ತಾಡಿಕೊಂಡು ಟ್ರಿಪ್ಪು ಲವ್ ಕಾಲೇಜ್ ಎಲೆಕ್ಷನ್ ಫೈಟ್ ಹೀಗೆ ಹಲವು ಕಾಲೇಜ್ ಸನ್ನಿವೇಶಗಳನ್ನು ನೆನಪಿಸಿ ಹೊಸ ವರ್ಷಕ್ಕೆ ಕಿರಿಕ್ ಪಾರ್ಟಿ ಸಿನಿಮಾ ಮನೋರಂಜನೆಯಲ್ಲಿ ಉತ್ತಮ ಪಾರ್ಟಿ ಅನ್ಸ್ಕೊಂಡಿದೆ. ಅಷ್ಟೇ ಅಲ್ಲದೆ ಇದೀಗ ಕಿರಿಕ್ ಪಾರ್ಟಿ ಗಲ್ಲಾಪಟಿಕೆಯಲ್ಲೂ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಹೌದು, ರಕ್ಷಿತ್ ಶೆಟ್ಟಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ ಕಿರಿಕ್ ಪಾರ್ಟಿ ಚಿತ್ರ ರಿಲೀಸ್ ಆಗಿ ಮೂರೇ ದಿನದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ 6 ಕೋಟಿ ಗಳಿಕೆ ಮಾಡಿದೆ. ಇನ್ನು ಸ್ಯಾಂಡಲ್ವುಡ್ನ ಸಿನಿಮಾಗಳ ಪೈಕಿ ಬಿಗ್ಗೆಸ್ಟ್ ಓಪನಿಂಗ್ ಪಡೆದ ಚಿತ್ರ ಎಂಬ ಹೆಗ್ಗಳಿಕೆಗೂ ಕಿರಿಕ್ ಪಾರ್ಟಿ ಪಾತ್ರವಾಗಿದೆ. ರಿಷಭ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿರೋ ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನದೊಂದಿಗೆ ಮೂಡಿ ಬಂದಿರೋ ವಿದ್ಯಾರ್ಥಿ ಜೀವನವನ್ನ ಎಂಜಾಯ್ ಮಾಡಿದ್ದ ಪ್ರತಿಯೊಬ್ಬರನ್ನ ಕಾಡುವ ಕಿರಿಕ್ ಪಾರ್ಟಿ ಚಿತ್ರ ಈಗ ವೀಕೆಂಡ್ ಮಾತ್ರವಲ್ಲದೆ ವೀಕ್ಡೇಗಳಲ್ಲೂ ಸಹ ಸ್ಟ್ರಾಂಗ್ ಆಗಿ ಶೋ ಬುಕ್ಕಿಂಗ್ ಪಡೀತಾ ಇದೆ. ಸಿನಿ ಪ್ರಿಯರಿಗೆ ಮತ್ತು ಕಾಲೇಜ್ ದಿನಗಳ ಕಿರಿಕ್ ಮತ್ತು ಪಾರ್ಟಿಗಳನ್ನ ನೆನಪು ಮಾಡಿಕೊಡುವ ಕಿರಿಕ್ ಪಾರ್ಟಿ ಚಿತ್ರ ನೋಡಲು ಹೆಚ್ಚು ಬೇಡಿಕೆ ಇರೋದ್ರಿಂದ ಹಲವು ಕಡೆಗಳಲ್ಲಿ ಶೋಗಳನ್ನ ಹೆಚ್ಚಿಸಲಾಗಿದೆ ಅಂತ. ಇನ್ನು ಕಿರಿಕ್ ಪಾರ್ಟಿ ಸಿನಿಮಾ ಒಂದು ವಾರದಲ್ಲಿ ಬರೋಬ್ಬರಿ 12 ಕೋಟಿ ಗಳಿಕೆ ಮಾಡುವ ನಿರೀಕ್ಷೆಯನ್ನ ಕಾಣ್ತಾ ಇದೆ. ಇನ್ನು ಸಿನಿಮಾನು ಸಿಕ್ಕಾಪಟ್ಟೆ ಓಡ್ತಾ ಇದೆ. ಆದರೆ ನಿರ್ದೇಶಕ ರಿಷಭ್ ಶೆಟ್ಟಿ ಸ್ವಲ್ಪ ಪ್ರೇಕ್ಷಕರ ಮೇಲೆ ಗರಂ ಆಗಿದ್ದಾರೆ. ಯಾಕಂತೀರಾ, ದಯವಿಟ್ಟು ಥಿಯೇಟರ್ನಲ್ಲಿ ಮೊಬೈಲಿಂದ ಯಾರಾದರೂ ನಮ್ಮ ಸಿನಿಮಾನ ಕದ್ದು ಶೂಟ್ ಮಾಡ್ತಿದ್ರೆ ಪಕ್ಕದಲ್ಲಿ ಕೂತಿರೋರು ಎರಡು ಬಿಟ್ಟು ಫೋಟೋ ತೆಗೆದು ನಂಗೆ ಕಳಿಸಿ. ನೀವು ಇಂತಹ ಪುಣ್ಯದ ಕೆಲಸ ಮಾಡಿದ್ರೆ ನಾನು ನಿಮಗೆ ಪಾರ್ಟಿ ಕೊಡಿಸ್ತೀನಿ ಅಂತ ರಿಷಭ್ ಶೆಟ್ಟಿ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ಮತ್ತಷ್ಟು ಗೋಸಿಪ್ ಕಾಂಟ್ರವರ್ಸಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮ್ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.